ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ದೈವ ಭಕ್ತಿ ಇರುವಂತಹ ಪ್ರತಿಯೊಬ್ಬರಿಗೂ ಇರುವ ಸಂದೇಹವೇನೆಂದರೆ, ಪೂಜೆ ಮಾಡುವ ಸಮಯದಲ್ಲಾಗಲಿ, ಪ್ರವಚನ ಕೇಳುವಂತಹ ಸಮಯದಲ್ಲಾಗಲಿ, ಭಜನೆಗಳನ್ನು ಮಾಡುವ ಸಂದರ್ಭಗಳಲ್ಲಾಗಲಿ, ಅಥವಾ ದೇವಾಲಯಗಳು ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ದೇವರ ದರ್ಶನ ಪಡೆದಾಗ ಆಕಳಿಕೆ ಬರುವುದು, ಆಕ್ಷಿಗಳು ಬರುವುದು, ಕೆಟ್ಟ ಆಲೋಚನೆಗಳು ಬರುವುದು ಮತ್ತು ನಿದ್ದೆ ಬರುವುದು. ಹಾಗೆಯೇ ಇನ್ನೂ ಕೆಲವರಿಗೆ ಪೂಜೆ ಮಾಡುವ ಸಮಯದಲ್ಲಿ ಕಣ್ಣೀರು ಬರುತ್ತದೆ. ಹಾಗೆ ಕಣ್ಣೀರು ಬರುವುದು ಏಕೆ? ಇಂತಹವುಗಳೆಲ್ಲ ಬರುತ್ತಿದ್ದರೆ ಅವು ಯಾವುದಕ್ಕೆ ಸಂಕೇತ? ಹೀಗೆ ಬರುವುದು ಶುಭವ ಅಥವಾ ಅಶುಭವ ಎಂಬ ಸಂದೇಹಗಳು ನಮ್ಮಲ್ಲಿ ಹಲವಾರು ಮಂದಿಗೆ ಬರುತ್ತಿರುತ್ತದೆ. ಹಾಗೆ ಬರದೇ ಇರುವುದಕ್ಕೆ ನಾವು ಯಾವ ಚಿಕ್ಕ ಪರಿಷ್ಕಾರಗಳನ್ನು ಮಾಡಬೇಕೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ದೈವ ಭಕ್ತಿ ಇಲ್ಲದವರು, ಇವೆಲ್ಲವೂ ಮೂಢನಂಬಿಕೆ ಎಂದು ತಳ್ಳಿಹಾಕುವವರು ಮತ್ತು ಸುಖಾಸುಮ್ಮನೆ ವಿತಂಡವಾದ ಮಾಡುವವರು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡುವುದರಿಂದ ಯಾವುದೇ ರೀತಿಯ ಉಪಯೋಗವಿಲ್ಲ. ಅಂತಹ ನಂಬಿಕೆ ಇಲ್ಲದವರು ವಿಡಿಯೋವನ್ನು ಸ್ಕಿಪ್ ಮಾಡಿ. ಸ್ನೇಹಿತರೆ, ನಂಬಿಕೆ ಎನ್ನುವುದು ಬಹಳ ಮುಖ್ಯ. ಏಕೆಂದರೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಪೂರ್ತಿ ನಂಬಿಕೆಯಿಂದ ಮಾಡಿದರೆ 100% ಫಲಿತಾಂಶ ಸಿಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ದೇವರ ಮೇಲೆ ಭಕ್ತಿ ಇರುವವರು ಮತ್ತು ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆ ಇರುವವರು ಮಾತ್ರ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವು ಪೂಜೆಯನ್ನು ಏಕೆ ಮಾಡುತ್ತೇವೆ ಹೇಳಿ? ನಾವು ಆ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಅಲ್ಲವೇ? ಅಂತಹ ಪೂಜೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಹಾಗೆ ಮಾಡಬೇಕೆಂದರೆ ಮೊದಲಿಗೆ ನಮ್ಮ ಮನಸ್ಸು ತುಂಬಾ ಪ್ರಶಾಂತವಾಗಿರಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಪೂಜೆ ಮಾಡುವಾಗ ನಮಗೆ ತಿಳಿಯದೆಯೇ ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳತ್ತ ಹೋಗುತ್ತದೆ, ಆಕಳಿಕೆ ಬರುತ್ತದೆ, ನಿದ್ದೆ ಬರುವ ಹಾಗಾಗುತ್ತಿರುತ್ತದೆ. ಆ ರೀತಿಯಾಗಿ ಆದರೆ ಅದಕ್ಕೆ ಎರಡು ಕಾರಣಗಳಾಗಿ ವಿಭಜಿಸಬೇಕು. ಮೊದಲನೆಯದಾಗಿ, ನಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ವಿಶ್ರಾಂತಿ ಇಲ್ಲದೆ ಇರುವುದರಿಂದ ಆಕಳಿಕೆ ಅಥವಾ ನಿದ್ದೆ ಬರಬಹುದು. ರಾತ್ರಿ ವೇಳೆ ನಿದ್ದೆ ಸಾಕಾಗದೇ ಇದ್ದಾಗ ಅತಿ ಬೇಗನೆ ಎದ್ದು ಪೂಜೆ ಮಾಡುವುದರಿಂದಲೂ ಸಹ ಈ ರೀತಿ ಆಗಬಹುದು. ಆದರೆ ಇದ್ಯಾವುದೇ ಕಾರಣಗಳಿಲ್ಲದೆ ಪೂಜೆ ಮಾಡುವಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೈಯಲ್ಲಿರುವ ವಸ್ತುಗಳು ಕೆಳಗೆ ಜಾರಿ ಬೀಳುವುದು, ತಲೆ ಭಾರವಾಗುವ ಹಾಗೆ ಆಗುವುದು, ಪೂಜೆಯ ಮೇಲೆ ಆಸಕ್ತಿ ಇಲ್ಲದೆ ಇರುವುದು, ಕೆಟ್ಟ ಕೆಟ್ಟ ಆಲೋಚನೆಗಳು ಮನದಲ್ಲಿ ಸುಳಿದಾಡುವುದು ಮತ್ತು ಮೈ ಭಾರವಾಗುವ ಹಾಗೆ ಆಗುವುದು, ಇದೆಲ್ಲವೂ ಕೂಡ ಅತಿಯಾಗಿ ನಡೆಯುತ್ತಿದ್ದರೆ ಇದಕ್ಕೆ ಕಾರಣ ನಮ್ಮ ಸುತ್ತಲಿರುವ ಬ್ಯಾಡ್ ವೈಬ್ರೇಷನ್, ಅಂದರೆ ನೆಗೆಟಿವ್ ಎನರ್ಜಿ, ಪ್ರತಿಕೂಲ ಶಕ್ತಿ ನಮ್ಮನ್ನು ಪೂಜೆ ಮಾಡದ ಹಾಗೆ ತಡೆಯುತ್ತಿದೆ ಎಂದರ್ಥ. ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆವರಿಸಿದೆ ಎಂದರ್ಥ. ಅಂತಹ ಸಮಯದಲ್ಲಿಯೇ ಹೀಗೆಲ್ಲ ನಡೆಯುತ್ತಿರುತ್ತದೆ. ಆಗ ನಾವು ಪೂಜೆಯನ್ನು ಬೇಗ ಬೇಗ ಮುಗಿಸಬೇಕು, ಅಥವಾ ಮತ್ತೊಂದು ಬಾರಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಪೂಜೆಯನ್ನು ಪ್ರಾರಂಭಿಸಬಹುದು. ಸ್ನೇಹಿತರೆ, ದೇವರ ಪೂಜೆ ಮಾಡುವಾಗ ಯಾವಾಗಲಾದರೂ ನಿಮ್ಮ ಕಣ್ಣಿನಲ್ಲಿ ನೀರು ಬಂದಿತ್ತ? ಧ್ಯಾನ ಮಾಡುವಾಗ ಅಥವಾ ಭಗವಂತನ ಪೂಜೆ ಮಾಡುವಾಗ ಕಣ್ಣಿನಲ್ಲಿ ನೀರು ಬರುವುದು ಸಹಜ ಪ್ರಕ್ರಿಯೆ ಅಲ್ಲ. ಕಾರಣ, ನಿಮ್ಮ ಧ್ಯಾನ, ನಿಮ್ಮ ಪೂಜೆ ಆ ಭಗವಂತನಿಗೆ ಮುಟ್ಟಿದೆ ಎಂಬುದು ಇದರ ನಿಗೂಢ ಅರ್ಥ. ನಿಮ್ಮ ಆತ್ಮ ಹಾಗೂ ಆ ಭಗವಂತನ ನಡುವೆ ಇರುವಂತಹ ಆ ಶಕ್ತಿಯ ನಡುವೆ ಮಿಲನ ಆಗಿದೆ ಎಂದರ್ಥ. ಇದೇ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಬೇಡಿಕೆಯನ್ನು ಆ ಭಗವಂತನ ಬಳಿ ಹಂಚಿಕೊಂಡರೆ ನಿಮ್ಮ ಬೇಡಿಕೆಗಳು ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯೂ ಕೂಡ ಫಲ ಕೊಡುತ್ತದೆ ಎಂದು ಹಿಂದಿನಿಂದಲೂ ಸಹ ನಮ್ಮ ಹಿರಿಯರು ನಂಬುತ್ತಲೇ ಬರುತ್ತಿದ್ದಾರೆ. ಪೂಜೆ ಮತ್ತು ಧ್ಯಾನ ಮಾಡುವಾಗ ನಿಮ್ಮ ಕಣ್ಣಿನಿಂದ ನೀರು ಬರುತ್ತಿದ್ದರೆ ಇದರ ಇನ್ನೊಂದು ಅರ್ಥ, ನಿಮ್ಮ ಆತ್ಮದಲ್ಲಿ ಇದ್ದಂತಹ ನಕಾರಾತ್ಮಕವನ್ನು ಹೋಗಲಾಡಿಸಿ ಸಕಾರಾತ್ಮಕವನ್ನು ತುಂಬುವಂತಹ ಒಂದು ಸಹಜ ಪ್ರಕ್ರಿಯೆಯಾಗಿದೆ ಮತ್ತು ನಿಮ್ಮ ಆತ್ಮ ಶುದ್ಧಿಯಾಗಿದೆ ಎಂದು ನಂಬಲಾಗುತ್ತದೆ. ನಿಮ್ಮ ಅಂತಃಕರಣ ಪರಿಶುದ್ಧಿಯನ್ನು ಪಡೆಯುತ್ತಿದೆ ಎಂದರ್ಥ. ಈ ಶುದ್ಧೀಕರಣಕ್ಕೆ ಮತ್ತೊಂದು ಸಂಕೇತವೆಂದರೆ ಪೂಜೆ ಮಾಡುವಾಗ ಉರಿಯುತ್ತಿರುವಂತಹ ದೀಪ ಒಂದೇ ಬಾರಿಗೆ ಹೆಚ್ಚಾಗಿ ಪ್ರಜ್ವಲಿಸುವುದು. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಅಗ್ನಿ ಪಂಚಭೂತಗಳಲ್ಲಿ ಒಂದಾಗಿದೆ. ಈ ಪಂಚಭೂತಗಳಲ್ಲಿ ಭಗವಂತ ನೆಲೆಸಿದ್ದಾಗ ನೀವು ಪೂಜೆ ಮಾಡುವಾಗ ನೀವು ಬೆಳಗಿದಂತಹ ದೀಪ ಅಥವಾ ಜ್ಯೋತಿ ಅತಿ ಹೆಚ್ಚು ಪ್ರಜ್ವಲಿಸಿದರೆ ಇದು ಈಶ್ವರನ ಅದ್ಭುತ ಸಂಕೇತವಾಗಿದೆ. ಅಂದರೆ ನಿಮ್ಮ ಧ್ಯಾನ, ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಆ ಭಗವಂತನಿಗೆ ಮೆಚ್ಚುಗೆಯಾಗಿದೆ ಎಂದರ್ಥ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಮನೋಕಾಮನೆಯನ್ನು ಆ ಭಗವಂತನ ಬಳಿ ಹೇಳುವುದು ಸೂಕ್ತವಾಗಿದೆ. ನೀವು ಪೂಜೆ ಮಾಡಿದಾಗ ನೀವು ಹಚ್ಚಿದಂತಹ ಅಗರಬತ್ತಿಯ ಹೊಗೆ ಇದ್ದಕ್ಕಿದ್ದ ಹಾಗೆ ತನ್ನ ದಿಕ್ಕನ್ನು ಬದಲಿಸಿ ಆ ಭಗವಂತನ ಕಡೆ ಹೋಗುತ್ತಿದ್ದರೂ ಕೂಡ ನಿಮ್ಮ ಪೂಜೆ ಫಲಿಸಿದೆ ಎಂದರ್ಥ. ಆ ಭಗವಂತ ನಿಮ್ಮ ಪೂಜೆ ಮತ್ತು ಧ್ಯಾನವನ್ನು ಮೆಚ್ಚಿಕೊಂಡಿದ್ದಾನೆ ಎಂದರ್ಥ.
ಹೀಗೆಲ್ಲ ಆದಾಗ ಯಾವುದೇ ರೀತಿ ಚಿಂತಿಸಬೇಡಿ. ಆದರೆ ಸ್ನೇಹಿತರೆ, ಪೂಜೆ ಮಾಡುವ ಸಮಯದಲ್ಲಿ ಆಕಳಿಕೆಗಳು, ಕೆಟ್ಟ ಆಲೋಚನೆಗಳು, ಪೂಜೆಯ ಮೇಲೆ ಆಸಕ್ತಿ ಇಲ್ಲದಿರುವುದು ಆಗುತ್ತಿದ್ದರೆ ಅದು ನಿಮ್ಮ ಸುತ್ತಮುತ್ತಲಿರುವ ನೆಗೆಟಿವಿಟಿಯ ಸಂಕೇತ. ಆಗ ಅದನ್ನು ಒದ್ದು ಓಡಿಸಬೇಕು. ಆಗಲೇ ನೀವು ಮಾಡುವಂತಹ ಪೂಜೆಯ ಮೇಲೆ ನೀವು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡಬಹುದು. ಹಾಗಾದರೆ ಅವುಗಳನ್ನು ತೊಡೆದು ಹಾಕುವುದು ಹೇಗೆಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಪೂಜೆಗೂ ಮೊದಲು ಸಾಮ್ರಾಣಿಯ ಧೂಪವನ್ನು ಹಾಕಬೇಕು. ಹಾಗೆ ಮಾಡುವುದರಿಂದ ಮನೆಯಲ್ಲಿ ನೆಗೆಟಿವಿಟಿ ದೂರವಾಗುವುದಲ್ಲದೆ ಮನೆಯಲ್ಲಿ ನಡೆಯುವಂತಹ ಒಳಜಗಳಗಳು, ಕಲಹಗಳು, ಮನಸ್ತಾಪಗಳು ಕೂಡ ಕಡಿಮೆಯಾಗುತ್ತವೆ. ಎರಡನೆಯದಾಗಿ, ಪೂಜೆಗೂ ಮೊದಲು ಮನೆಯನ್ನು ಶುದ್ಧೀಕರಿಸಿ ನೆಲ ಒರೆಸುವಾಗ ಆ ನೀರಿಗೆ ಚಿಟಿಕೆ ಕಲ್ಲುಪ್ಪು ಸೇರಿಸಿ ನಂತರ ಒರೆಸಬೇಕು. ಮೂರನೆಯದಾಗಿ, ಪೂಜೆ ಶುರು ಮಾಡುವುದಕ್ಕೂ ಮೊದಲು ಒಂದು ಕರ್ಪೂರವನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಲವಂಗವನ್ನಿಡಿ. ಮೊಗ್ಗು ಇರುವಂತಹ ಲವಂಗವಾಗಿರಬೇಕು. ಅವೆರಡನ್ನೂ ಹಚ್ಚಿ ಅದು ಬೆಳಗಿದ ನಂತರ ಪೂಜೆ ಶುರು ಮಾಡಿದರೆ ಅಲ್ಲಿರುವ ನೆಗೆಟಿವಿಟಿ ಎಲ್ಲವೂ ಓಡಿ ಹೋಗುತ್ತದೆ. ಇನ್ನು ನಾಲ್ಕನೆಯದೆಂದರೆ, ಪೂಜೆ ಮಾಡುವ ಸಮಯದಲ್ಲಿ ಭಕ್ತಿಗೀತೆಗಳನ್ನು ಕೇಳುವುದು, ಸ್ತೋತ್ರಗಳನ್ನು ಪಠಿಸುವುದು ಮತ್ತು ದೇವರ ನಾಮವನ್ನು ಜಪಿಸುವುದು. ಯಾರಾದರೆ ಮೇಲೆ ಹೇಳಿದಂತಹ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಈ ನಾಲ್ಕು ವಿಧಾನಗಳನ್ನು ಟ್ರೈ ಮಾಡಿ. ಆದರೆ ಒಂದೇ ಬಾರಿ ಟ್ರೈ ಮಾಡಿ ನೋಡಿದರೆ ಫಲಿತಾಂಶ ಸಿಗುವುದಿಲ್ಲ. ನಂಬಿಕೆಯಿಂದ ಮುಂದುವರಿಸಿ, ಖಂಡಿತವಾಗಿಯೂ ಬದಲಾವಣೆ ಬಂದೇ ಬರುತ್ತದೆ. ಸ್ನೇಹಿತರೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಧ್ಯಾನ, ನಿಮ್ಮ ನಿಷ್ಠೆ ಆ ಭಗವಂತನ ಕಡೆ ಇರಬೇಕು. ಆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವಿರಬೇಕು. ಆಗ ಮಾತ್ರವೇ ಇಂತಹ ಸಂಕೇತಗಳು ದೊರೆಯುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ನಮ್ಮ ಹಿರಿಯರು ನಂಬುತ್ತಾರೆ. ಸುಖ ಸುಮ್ಮನೆ ತೋರಿಕೆಗಾಗಲಿ, ಕಾಟಾಚಾರಕ್ಕಾಗಲಿ ಅಥವಾ ಮತ್ತಾರನ್ನೋ ಮೆಚ್ಚಿಸಲಿಕ್ಕಾಗಲಿ ಆ ಭಗವಂತನ ಧ್ಯಾನ ಮಾಡಿದರೆ ಅದು ಸಲ್ಲುವುದಿಲ್ಲ. ಅದರಿಂದ ನಿಮ್ಮ ಸಮಯ ವ್ಯರ್ಥವಾಗುತ್ತದೆ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.